ಎಲ್ರಿಗೂ ನಮಸ್ಕಾರ ನಾವಿವತ್ತು ತ್ರಿಕೋನ ಮಿತಿಯ ಪ್ರಸ್ತಾವನೆ ಎಂಬ ಅಧ್ಯಾಯವನ್ನ ತಿಳಿಯೋಣ ಬಹುಶಃ ನಿಮ್ಮೆಲ್ಲರಿಗೂ ತ್ರಿಕೋನ ಮಿತಿ ಎಂದ್ರೇನು ಅಂತ ಪ್ರಶ್ನೆ ಮೂಡಿರಬಹುದು ಈಗಾಗಲೇ ನೀವೆಲ್ಲರೂ ತ್ರಿಭುಜಗಳ ಬಗ್ಗೆ ತಿಳಿದಿದ್ದೀರಿ ಅದರಲ್ಲೂ ನಿರ್ದಿಷ್ಟವಾಗಿ ಲಂಬಕೋನ ತ್ರಿಭುಜಗಳ ಬಗ್ಗೆ ತಿಳಿದಿದ್ದೀರಿ ನಾನೊಂದು ಸಂದರ್ಭವನ್ನ ಹೇಳ್ತೀನಿ ಆ ಸಂದರ್ಭವನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ ಒಂದು ಶಾಲೆಯ ವಿದ್ಯಾರ್ಥಿಗಳು ಕುತುಬ್ ಮಿನಾರನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗಿದ್ದಾರೆ ವಿದ್ಯಾರ್ಥಿಗಳು ಮಿನಾರ್ನ ತುದಿಯನ್ನು ನೋಡುತ್ತಿದ್ದಾರೆ ಈಗ ಈ ಚಿತ್ರವನ್ನು ಗಮನಿಸಿ ಲಂಬಕೋನ ತ್ರಿಭುಜ ಉಂಟಾಗುವಂತೆ ಕಲ್ಪಿಸಿಕೊಳ್ಳಬಹುದು ವಿದ್ಯಾರ್ಥಿಯು ನೈಜವಾಗಿ ಮಿನಾರನ್ನು ಅಳತೆ ಮಾಡದೆ ಅದರ ಎತ್ತರ ಕಂಡುಹಿಡಿಯಲು ಸಾಧ್ಯವೇ ಹೌದು ಇಂತಹ ಸಂದರ್ಭಗಳಲ್ಲಿ ಗಣಿತದ ಒಂದು ಶಾಖೆಯಾಗಿರುವ ತ್ರಿಕೋನ ಮಿತಿಯಲ್ಲಿ ಕೆಲವು ಗಣಿತದ ತಂತ್ರಗಳನ್ನು ಬಳಸಿ ದೂರ ಮತ್ತು ಎತ್ತರವನ್ನು ಕಂಡುಹಿಡಿಯಬಹುದು ಆಂಗ್ಲ ಭಾಷೆಯಲ್ಲಿ ತ್ರಿಕೋನಮಿತಿಯನ್ನು ಮಿತಿಯನ್ನು ಎನ್ನುವರು ವಾಸ್ತವವಾಗಿ ತ್ರಿಕೋನಮಿತಿ ಎಂದರೆ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಸಿಸುವುದಾಗಿದೆ ಈ ಅಧ್ಯಾಯದಲ್ಲಿ ಬರುವ ಮೊದಲ ಹಾಗೂ ಪ್ರಮುಖ ಭಾಗ ತ್ರಿಕೋನಮಿತಿಯ ಅನುಪಾತಗಳು ಇಲ್ಲಿ ನಾವು ಲಂಬಕೋನ ತ್ರಿಭುಜದ ಲಘುಕೋನಗಳಿಗೆ ಸಂಬಂಧಿಸಿದ ಬಾಹುಗಳ ಅನುಪಾತಗಳನ್ನು ತಿಳಿದುಕೊಳ್ಳೋಣ ಚಿತ್ರದಲ್ಲಿ ಎ ಬಿ ಸಿ ಎಂಬುದು ಒಂದು ಲಂಬಕೋನ ತ್ರಿಭುಜ ಈಗ ನಾವು ಈ ಲಂಬಕೋನ ತ್ರಿಭುಜದಲ್ಲಿ ಕೋನ್ ಅನ್ನು ಪರಿಗಣಿಸೋಣ ಈ ಕೋನ್ ಎಗೆ ಬಿ ಸಿ ಬಿ ಸಿ ಬಾಹು ಅಭಿಮುಖವಾಗಿದೆ ಅಪೋಸಿಟ್ ಆದ್ದರಿಂದ ಕೋನ್ ಎಗೆ ಸಿಯು ಅಭಿಮುಖವಾಗಿರುವುದರಿಂದ ಇದನ್ನು ಅಭಿಮುಖ ಬಾಹು ಎಂದು ಕರೆಯಬಹುದು ಹಾಗೆ ಕೋನ್ ಎ ಅನ್ನು ಪರಿಗಣಿಸಿ ಬಿಯು ಕೋನ್ ಎಗೆ ಪಕ್ಕದಲ್ಲಿದೆ ಆದ್ದರಿಂದ ಇದು ಎ ಬಿ ಪಾರ್ಶ್ವಬಾಹು ಮೂರನೆಯದು ಎಸಿ ಎಸಿಯನ್ನು ನಾವು ವಿಕರ್ಣ ಎಂದು ಗುರುತಿಸುತ್ತೇವೆ ಏಕೆಂದರೆ ಲಂಬಕೋನ ತ್ರಿಭುಜದಲ್ಲಿ ಸಿಯು ಅತ್ಯಂತ ಉದ್ದವಾದ ಬಾಹು ಈ ವಿಕರ್ಣವು ನೈಂಟಿ ಡಿಗ್ರಿ ಕೋನಕ್ಕೆ ಅಭಿಮುಖವಾಗಿದೆ ಈಗ ನಾವು ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಕೋನ್ಗೆ ಸಂಬಂಧಿಸಿದ ತ್ರಿಕೋನ ಮಿತಿಯ ಅನುಪಾತಗಳನ್ನು ವ್ಯಾಖ್ಯಾನಿಸೋಣ ತ್ರಿಕೋನ ಮಿತಿಯ ಅನುಪಾತಗಳು ಕೋನ್ ದ ಜ ಸೈನ್ ಆಫ್ ಎ ಇದನ್ನು ಕೋನ್ ಎಗೆ ಅಭಿಮುಖ ಬಾಹು ಬಾಗಿಲೇ ವಿಕರ್ಣ ಎಂದು ವ್ಯಾಖ್ಯಾನಿಸುತ್ತಾರೆ ನಿಮಗೆ ಕಾಣುತ್ತಿರುವಂತೆ ಈ ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖ ಬಾಹು ಸಿ ಹಾಗೂ ವಿಕರ್ಣ ಎ ಸಿ ಆದ್ದರಿಂದ ಇದನ್ನು ಬಿ ಸಿ ಬೈ ಎ ಸಿ ಎಂದು ಬರೆಯುತ್ತೇವೆ ಕೋನ್ ಎ ದ ಕೋಟಿಜಾ ಕೊಸೈನ್ ಆಫ್ ಎ ಇದನ್ನು ಕೋನ್ ಎಗೆ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ ಎಂದು ವ್ಯಾಖ್ಯಾನಿಸುತ್ತೇವೆ ಪಾರ್ಶ್ವಬಾಹು ಎ ಬಿ ಹಾಗೂ ವಿಕರ್ಣ ಎ ಸಿ ಆದ್ದರಿಂದ ಎ ಬಿ ಬೈ ಸಿ ಎಂದು ಬರೆಯುತ್ತೇವೆ ಕೋನ್ ಎದ ಸ್ಪರ್ಶಕ ಟ್ಯಾಂಜೆಂಟ್ ಆಫ್ ಎ ಇದನ್ನು ಕೋನ್ ಎಗೆ ಅಭಿಮುಖಬಾಹು ಬಾಗಿಲೆ ಕೋನ್ ಎಗೆ ಪಾರ್ಶ್ವಬಾಹು ಎಂದು ವ್ಯಾಖ್ಯಾನಿಸುತ್ತಾರೆ ಹಾಗೂ ಬಿಸಿಯು ಲಂಬಕೋನ ತ್ರಿಭುಜದಲ್ಲಿ ಅಭಿಮುಖಬಾಹು ಮತ್ತು ಬಿಯು ಪಾರ್ಶ್ವಬಾಹು ಆದ್ದರಿಂದ ಬಿ ಸಿ ಬೈ ಎ ಬಿ ಎಂದು ಬರೆಯುತ್ತೇವೆ ಕೋನ್ ಎದ ಕೋಟಿ ಛೇದಕ ಕೊಸಕೆಂಟ್ ಆಫ್ ಎ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನಮಗೆ ಗೊತ್ತಿರುವ ತ್ರಿಕೋನ ಮಿತಿಯ ಅನುಪಾತವಾದ ಸೈನ್ ಆಫ್ ಎ ಕೊಸೆಕೆಂಟ್ ಆಫ್ ಎ ಜೊತೆಗೆ ಸಂಬಂಧವನ್ನು ಹೊಂದಿದೆ ಅದು ಹೇಗೆಂದರೆ ಕೊಸೆಕೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಒನ್ ಬೈ ಸೈನ್ ಆಫ್ ಎ ಹಾಗಾದರೆ ನಾವು ಇದನ್ನು ಹೇಗೆ ವ್ಯಾಖ್ಯಾನಿಸಬಹುದು ಎಂದರೆ ವಿಕರ್ಣ ಬಾಗಿಲೆ ಕೋನ್ ಎನ ಅಭಿಮುಖ ಬಾಹು ಅಂದರೆ ಎ ಸಿ ಬೈ ಬಿ ಸಿ ಎ ಸಿಯು ವಿಕರ್ಣ ಹಾಗೂ ಬಿ ಬಿಸಿಯು ಕೋನ್ ಎನ ಅಭಿಮುಖ ಬಾಹು ಎ ದ ಛೇದಕ ಸೆಕೆಂಡ್ ಆಫ್ ಎ ನಮಗೆ ಗೊತ್ತಿರುವಂತೆ ಸೈನ್ ಆಫ್ ಎ ಯು ಕೊ ಸೆಕೆಂಡ್ ಆಫ್ ಎ ಯ ಜೊತೆಗೆ ಹೇಗೆ ಸಂಬಂಧವನ್ನು ಹೊಂದಿದೆಯೋ ಹಾಗೆಯೇ ಸೆಕೆಂಡ್ ಆಫ್ ಎಯ ಜೊತೆಗೆ ಕೊಸೈನ್ ಆಫ್ ಎ ಯು ಸಂಬಂಧವನ್ನು ಹೊಂದಿದೆ ಹೇಗೆಂದರೆ ಸೆಕೆಂಡ್ ಆಫ್ ಎ ಈಸ್ ಈಕ್ವಲ್ ಟು ಒನ್ ಬೈ ಕೊಸೈನ್ ಆಫ್ ಎ ಇದನ್ನು ಹೇಗೆ ವ್ಯಾಖ್ಯಾನಿಸಬಹುದು ಎಂದರೆ ವಿಕರ್ಣ ಬಾಗಿಲೆ ಕೋನ್ ಎಗೆ ಪಾರ್ಶ್ವಬಾಹು ಅಂದರೆ ಸಿ ಬೈ ಎ ಬಿ ಯು ವಿಕರ್ಣ ಎಬಿಯು ಕೋನ್ ಎಗೆ ಪಾರ್ಶ್ವಬಾಹು ಕೋನ್ ಎ ದ ಕೋಟಿ ಸ್ಪರ್ಶಕ ಟ್ಯಾಂಜೆಂಟ್ ಆಫ್ ಎ ಅಥವಾ ಕಾಟ್ ಆಫ್ ಎ ಟ್ಯಾಂಜೆಂಟ್ ಆಫ್ ಎ ಸಹ ಟ್ಯಾಂಜೆಂಟ್ ಆಫ್ ಎ ನ ಜೊತೆಗೆ ಸಂಬಂಧವನ್ನು ಹೊಂದಿದೆ ಹೇಗೆಂದರೆ ಕೋಟ್ಯಾಂಜೆಂಟ್ ಆಫ್ ಎ ಅಥವಾ ಕಾಟ್ ಆಫ್ ಎ ಇಸ್ ಈಕ್ವಲ್ ಟು ಒನ್ ಬೈ ಟ್ಯಾಂಜೆಂಟ್ ಆಫ್ ಎ ಇದನ್ನು ನಾವು ಕೋನ್ ಎಗೆ ಪಾರ್ಶ್ವಬಾಹು ಬಾಗಿಲೆ ಕೋನ್ ಎಗೆ ಅಭಿಮುಖ ಬಾಹು ಎಂದು ವ್ಯಾಖ್ಯಾನಿಸುತ್ತೇವೆ ಅಂದರೆ ಎ ಬಿ ಬೈ ಎ ಬಿಯು ಕೋನ್ ಎಗೆ ಪಾರ್ಶ್ವಬಾಹು ಹಾಗೆಯೇ ಬಿಸಿಯು ಕೋನ್ ಎಗೆ ಅಭಿಮುಖ ಬಾಹು ಈ ಮೇಲಿನ ಅನುಪಾತಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇದನ್ನು ನಾವು ಸೈನ್ ಎ ಕಾಸ್ ಎ ಟ್ಯಾನ್ ಎ ಕೊಸೆಕೆ ಸೆಕ್ಕೆ ಮತ್ತು ಕಾಟ್ ಎ ಎಂದು ಹೇಳುತ್ತೇವೆ ಹಾಗೆಯೇ ಮತ್ತೊಂದು ಅಂಶ ಗಮನಿಸಬೇಕಾದದ್ದು ಕೊಸೆಕ್ ಎ ಸೆಕ್ ಎ ಮತ್ತು ಕಾಟ್ ಎ ಅನುಪಾತಗಳನ್ನು ನಾವು ಸೈನ್ ಎ ಕಾಸ್ ಎ ಮತ್ತು ಟ್ಯಾನ್ ಎ ಅನುಪಾತಗಳ ವ್ಯುತ್ಕ್ರಮ ರೆಸಿಪ್ರೋಕಲ್ ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ ಹಾಗೆಯೇ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಹೇಗೆಂದರೆ ಸೈನ್ ಎ ಎಂದರೆ ಬಿ ಸಿ ಬೈ ಎ ಸಿ ಹಾಗೂ ಕಾಸ್ ಎ ಎಂದರೆ ಎ ಬಿ ಬೈ ಎ ಸಿ ಇದನ್ನು ನಾವು ಮೊದಲೇ ವ್ಯಾಖ್ಯಾನಿಸಿದ್ದೇವೆ ಅನುಪಾತಗಳನ್ನು ಕಂಡುಹಿಡಿಯುವಾಗ ಇದು ಬಿ ಸಿ ಬೈ ಎ ಬಿಗೆ ಗೆ ಸಮನಾಗಿರುತ್ತದೆ ಅಂದರೆ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಹಾಗೆಯೇ ಕಾಟಲ್ ಟು ಕಾಸ್ ಎ ಬೈ ಸೈನ್ ಎ ಲಘುಕೋನಕ್ಕೆ ಸಂಬಂಧಿಸಿದಂತೆ ನಾವು ಆರು ತ್ರಿಕೋನಮಿತಿ ಅನುಪಾತಗಳನ್ನು ವ್ಯಾಖ್ಯಾನಿಸಿದ್ದೇವೆ ಇವುಗಳಲ್ಲಿ ಯಾವುದಾದರೂ ಒಂದು ಅನುಪಾತವನ್ನು ತಿಳಿದಿದ್ದರೆ ಉಳಿದ ಅನುಪಾತಗಳನ್ನು ಪಡೆಯಬಹುದೇ ಅನ್ನೋದನ್ನು ಈಗ ನೋಡೋಣ ಸಮಸ್ಯೆ ಒಂದು ಟ್ಯಾನ್ ಎ ಯು ಫೋರ್ ಬೈ ತ್ರೀಗೆ ಸಮನಾದರೆ ಕೋನ್ ಎಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ ಪರಿಹಾರ ಮೊದಲು ಲಂಬಕೋನ ತ್ರಿಭುಜ ಸಿಯನ್ನು ರಚಿಸೋಣ ಈಗ ಟ್ಯಾನ್ ಎ ಇಸ್ ಈಕ್ವಲ್ ಟು ಸಿ ಬೈ ಎ ಬಿ ಎಂಬುದನ್ನು ನಾವು ತ್ರಿಕೋನ ಅನುಪಾತಗಳನ್ನು ಕಂಡುಹಿಡಿಯುವಾಗ ತಿಳಿದಿದ್ದೆವು ಹಾಗೆಯೇ ಟ್ಯಾನ್ ಎ ಯು ಫೋರ್ ಬೈ ತ್ರೀಗೆ ಸಮ ಎಂಬುದನ್ನು ಸಮಸ್ಯೆಯಲ್ಲಿ ನೀಡಿದ್ದಾರೆ ಯು ಫೋರ್ ಕೆ ಆದರೆ ಎಬಿಯು ತ್ರೀ ಕೆ ಮತ್ತು ಇದರಲ್ಲಿ ಕೆ ಎಂಬುದು ಒಂದು ಧನಸಂಖ್ಯೆ ಈಗ ನಾವು ಪೈಥಾಗ್ರಸ್ ಪ್ರಮೇಯವನ್ನು ಇಲ್ಲಿ ಬಳಸೋಣ ಪೈಥಾಗರ್ಸ್ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಲ್ಲಿ ಎ ಬಿ ಸ್ಕ್ವೇರ್ ಎಂದರೆ ತ್ರೀ ಕೆ ಸ್ಕ್ವೇರ್ ಹಾಗೂ ಬಿ ಸಿ ಸ್ಕ್ವೇರ್ ಎಂದರೆ ಫೋರ್ ಕೆ ಸ್ಕ್ವೇರ್ ಇದನ್ನು ಕೂಡಿಸಿದಾಗ ಟ್ವೆಂಟಿ ಫೈವ್ ಕೆ ಸ್ಕ್ವೇರ್ ಬರುತ್ತದೆ ಆದ್ದರಿಂದ ಎ ಸಿ ಇಸ್ ಈಕ್ವಲ್ ಟು ಫೈವ್ ಕೆ ಇದರಿಂದ ನಾವು ಬಾಹು ಎ ಸಿಯಿನ ಬೆಲೆಯನ್ನು ಕಂಡುಹಿಡಿದೆವು ಅದು ಫೈವ್ ಕೆ ಈಗ ನಾವು ತ್ರಿಕೋನಮಿತಿಯ ಎಲ್ಲ ಅನುಪಾತಗಳನ್ನು ಅವುಗಳ ವ್ಯಾಖ್ಯಾನವನ್ನು ಬಳಸಿ ಬರೆಯಬಹುದು ತ್ರಿಕೋನಮಿತಿಯ ಅನುಪಾತಗಳ ವ್ಯಾಖ್ಯಾನವನ್ನು ಬಳಸಿದಾಗ ಸೈನ್ ಎಯ ಯ ಬೆಲೆಯು ಫೋರ್ ಬೈ ಫೈವ್ ಆಗುತ್ತದೆ ಕಾಸ್ ಎಯ ಯ ಬೆಲೆಯು ತ್ರೀ ಬೈ ಫೈವ್ ಆಗುತ್ತದೆ ಮತ್ತು ಕಾಟ್ ಎಯ ಬೆಲೆಯು ತ್ರೀ ಬೈ ಫೋರ್ ಆಗುತ್ತದೆ ಕೊಸೆಕ್ ಎಯ ಬೆಲೆಯು ಫೈವ್ ಬೈ ಫೋರ್ ಆಗುತ್ತದೆ ಮತ್ತು ಸೆಕ್ ಎಯ ಬೆಲೆಯು ಫೈವ್ ಬೈ ತ್ರೀ ಆಗುತ್ತದೆ ಸೈನ್ ಎಯನ್ನು ಬಿ ಸಿ ಬೈ ಎ ಸಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಬಿ ಸಿ ಯು ಫೋರ್ ಕೆ ಮತ್ತು ಎಸಿಯು ಫೈವ್ ಕೆ ಇದನ್ನು ಭಾಗಿಸಿದಾಗ ನಮಗೆ ಫೋರ್ ಬೈ ಫೈವ್ ಎಂಬ ಬೆಲೆಯೂ ಸಿಗುತ್ತದೆ ಹಾಗೆಯೇ ಉಳಿದ ಅನುಪಾತಗಳನ್ನು ಕೂಡ ನಾವು ಕಂಡುಹಿಡಿದೆವು ಸಮಸ್ಯೆ ಎರಡು ಸೈನೆಯು ಒನ್ ಬೈ ತ್ರೀಗೆ ಸಮನಾದರೆ ಕೋನೆಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ ಸೈನ್ಯಯು ಒನ್ ಬೈ ತ್ರೀಗೆ ಸಮ ಎಂದು ಸಮಸ್ಯೆಯಲ್ಲಿ ನೀಡಿದ್ದಾರೆ ಬಿ ಸಿ ಬೈ ಸಿ ಎಂದು ವ್ಯಾಖ್ಯಾನಿಸಿದಾಗ ಸಿಯ ಬೆಲೆಯು ಕೆ ಮತ್ತು ಎಸಿಯ ಬೆಲೆಯು ತ್ರೀ ಕೆ ಆಗಿರುತ್ತದೆ ಪೈಥಾಗ್ರಸ್ ಪ್ರಮೇಯದಿಂದ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸಮಸ್ಯೆಯಲ್ಲಿ ನಮಗೆ ಎ ಸಿ ಮತ್ತು ಬಿ ಸಿಯ ಯ ಬೆಲೆಯ ಗೊತ್ತಿದೆ ಆದ್ದರಿಂದ ನಾವು ಈ ರೀತಿ ಬರೆಯೋಣ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಎ ಸಿಯ ಬೆಲೆ ತ್ರೀ ಕೆ ಮತ್ತು ಬಿ ಸಿಯ ಬೆಲೆ ಕೆ ಆದ್ದರಿಂದ ಏಟ್ ಕೆ ಸ್ಕ್ವೇರ್ ಆಗುತ್ತದೆ ದೇರ್ ಫೋರ್ ಎ ಬಿ ಇಸ್ ಈಕ್ವಲ್ ಟು ಟೂ ರೂಟ್ ಟು ಕೆ ಈಗ ನಾವು ಕಾಸೆಯ ಬೆಲೆಯನ್ನು ಕಂಡುಹಿಡಿಯೋಣ ಕೋಸೆಯನ್ನು ಎ ಬಿ ಬೈ ಸಿ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಇಲ್ಲಿ ನಮಗೆ ಗೊತ್ತಿರುವಂತೆ ಬಿಯ ಬೆಲೆಯು ಟೂ ರೂಟ್ ಟೂ ಕೆ ಆಗಿದೆ ಹಾಗೂ ಸಿಯ ಬೆಲೆಯು ತ್ರೀ ಕೆ ಆಗಿದೆ ಇದನ್ನು ಭಾಗಿಸಿದಾಗ ನಮಗೆ ಸಿಗುವುದು ಟೂ ರೂಟ್ ಟೂ ಬೈ ತ್ರೀ ಈಗ ಉಳಿದ ತ್ರಿಕೋನಮಿತಿ ವ್ಯಾಖ್ಯಾನಗಳನ್ನು ಬಳಸಿಕೊಂಡಾಗ ನಮಗೆ ಸಿಗುವ ಬೆಲೆ ಟ್ಯಾನೇಯು ಒನ್ ಬೈ ಟೂ ರೂಟ್ ಟು ಕಾಟೆಯು ಟೂ ರೂಟ್ ಟೂ ಹಾಗೂ ಕೊಸೆಕೆಯ ಬೆಲೆಯು ತ್ರೀ ಆಗುತ್ತದೆ ಮತ್ತು ಸೆಕ್ ಯ ಬೆಲೆಯು ತ್ರೀ ಬೈ ಟು ರೂಟು ಆಗುತ್ತದೆ ಈಗ ನಲವತ್ತೈದು ಡಿಗ್ರಿ ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ ತಿಳಿಯೋಣ ಎ ಬಿ ಸಿ ಲಂಬಕೋನ ತ್ರಿಭುಜವನ್ನು ಪರಿಗಣಿಸಿ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ್ಬಿಯು ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಮತ್ತು ಒಂದು ಕೋನವು ನಲವತ್ತೈದು ಡಿಗ್ರಿ ಆದರೆ ಮತ್ತೊಂದು ಕೋನವು ನಲವತ್ತೈದು ಡಿಗ್ರಿ ಆಗಿರುತ್ತದೆ ಅಂದರೆ ಕೋನ್ ಎ ಮತ್ತು ಕೋನ್ಸಿಯು ನಲವತ್ತೈದು ಡಿಗ್ರಿಗೆ ಸಮನಾಗಿದೆ ಆದ್ದರಿಂದ ಬಿ ಸಿಯು ಎ ಬಿಗೆ ಸಮನಾಗಿದೆ ಈಗ ಬಿ ಸಿ ಮತ್ತು ಎ ಬಿಯನ್ನು ಎ ಎಂದಿಟ್ಟುಕೊಳ್ಳೋಣ ಪೈಥಾಗ್ರಸ್ ಪ್ರಮೇಯವನ್ನು ಬಳಸಿದಾಗ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ನಮಗೆ ಗೊತ್ತಿದ್ದಂತೆ ಎ ಬಿ ಮತ್ತು ಬಿ ಸಿಯನ್ನು ನಾವು ಎ ಎಂದಿಟ್ಟುಕೊಂಡಿದ್ದೆವು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಟು ಎ ಸ್ಕ್ವೇರ್ ಆಗುತ್ತದೆ ಅದನ್ನು ಇಲ್ಲಿ ಬಳಸಿದಾಗ ಆದ್ದರಿಂದ ಎ ಸಿ ಇಸ್ ಈಕ್ವಲ್ ಟು ಎ ರೂಟ್ ಟು ತ್ರಿಕೋನಮಿತಿ ಅನುಪಾತಗಳ ವ್ಯಾಖ್ಯಾನವನ್ನು ಉಪಯೋಗಿಸಿದಾಗ ಸೈನ್ ನಲವತ್ತೈದು ಡಿಗ್ರಿಯು ನಲವತ್ತೈದು ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಎಂದು ವ್ಯಾಖ್ಯಾನಿಸಬಹುದು ಅಂದರೆ ಬಿ ಸಿ ಬೈ ಎ ಸಿ ಬಿ ಸಿ ಯಲೆ ಎ ಹಾಗೂ ಸಿಯ ಬೆಲೆ ಎ ರೂಟ್ ಟು ಇದು ಒನ್ ಬೈ ರೂಟ್ ಟು ಆಗುತ್ತದೆ ಕಾಸ್ ನಲವತ್ತೈದು ಡಿಗ್ರಿಯನ್ನು ನಲವತ್ತೈದು ಡಿಗ್ರಿ ಕೋನಕ್ಕೆ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ ಎಂದು ವ್ಯಾಖ್ಯಾನಿಸುತ್ತೇವೆ ಅಂದರೆ ಎ ಬಿ ಬೈ ಎ ಸಿ ಬಿಯ ಬೆಲೆ ಎ ಹಾಗೂ ಸಿಯ ಬೆಲೆ ಎ ರೂಟ್ ಟು ಇದು ಒನ್ ಬೈ ರೂಟ್ ಟು ಆಗುತ್ತದೆ ಹಾಗೆಯೇ ಟ್ಯಾನ್ ನಲವತ್ತೈದು ಡಿಗ್ರಿಯನ್ನು ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು ಬಾಗಿಲೆ ಡಿಗ್ರಿ ಕೋನಕ್ಕೆ ಪಾರ್ಶ್ವ ಬಾಹು ಎಂದು ವ್ಯಾಖ್ಯಾನಿಸುತ್ತೇವೆ ಅಂದರೆ ಸಿ ಬೈ ಎ ಬಿ ಬಿ ಯ ಬೆಲೆ ಎ ಹಾಗೂ ಬಿಯ ಬೆಲೆ ಎ ಇದರ ಬೆಲೆ ಒಂದು ಆಗುತ್ತದೆ ನಮಗೆ ಗೊತ್ತಿರುವಂತೆ ಕೊಸೆಕ್ಕೆ ಸೆಕ್ಕೆ ಮತ್ತು ಕಾಟ್ ಎ ಅನುಪಾತಗಳು ಸೈನೆ ಕಾಸೆ ಮತ್ತು ಟ್ಯಾನೆಗಳ ವ್ಯುತ್ಕ್ರಮಗಳಾಗಿವೆ ಆದ್ದರಿಂದ ನಾವು ಕೊಸೆಕ್ ನಲವತ್ತೈದು ಡಿಗ್ರಿಯ ಬೆಲೆಯನ್ನು ರೂಟು ಸೆಕ್ ನಲವತ್ತೈದು ಡಿಗ್ರಿಯ ಬೆಲೆಯನ್ನು ರೂಟು ಮತ್ತು ಕಾಟ್ ನಲವತ್ತೈದು ಡಿಗ್ರಿಯ ಬೆಲೆಯನ್ನು ಒಂದು ಎಂದು ಬರೆಯುತ್ತೇವೆ ಈಗ ನಾವು ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳನ್ನು ತಿಳಿಯೋಣ ಸಮಬಾಹು ತ್ರಿಭುಜ ಬಿ ಸಿಯನ್ನು ಪರಿಗಣಿಸೋಣ ತ್ರಿಭುಜದ ಪ್ರತಿ ಕೋನದ ಅಳತೆಯು ಅರವತ್ತು ಡಿಗ್ರಿ ಆಗಿರುವುದರಿಂದ ಕೋನೆ ಕೋನ್ ಬಿ ಮತ್ತು ಕೋನ್ ಯು ಅರವತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಬಾಹು ಬಿ ಎ ಇಂದ ಎ ಡಿ ಲಂಬ ಎಳೆಯಿರಿ ಈಗ ತ್ರಿಕೋನ ಎ ಬಿ ಡಿಯು ತ್ರಿಕೋನ ಎ ಸಿ ಡಿಗೆ ಸಮ ಆದ್ದರಿಂದ ಬಿ ಡಿಯು ಡಿ ಸಿಗೆ ಗೆ ಸಮ ಮತ್ತು ಕೋನ್ ಬಿ ಎ ಡಿಯು ಕೋನ್ ಸಿ ಎ ಡಿಗೆ ಸಮನಾಗಿರುತ್ತದೆ ಕೋನ್ ಎ ಬಿ ಡಿ ಲಂಬಕೋನ ತ್ರಿಭುಜದಲ್ಲಿ ಕೋನ್ ಡಿಯು ತೊಂಬತ್ತು ಡಿಗ್ರಿಗೆ ಮತ್ತು ಕೋನ್ ಬಿ ಎ ಡಿಯು ಮೂವತ್ತು ಡಿಗ್ರಿ ಹಾಗೂ ಕೋನ್ ಎ ಬಿ ಡಿಯು ಡಿಗ್ರಿಗೆ ಸಮನಾಗಿದೆ ನಿಮಗೆ ತಿಳಿದಿರುವಂತೆ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯುವುದಕ್ಕಾಗಿ ತ್ರಿಭುಜದ ಬಾಹುಗಳ ಅಳತೆಯು ತಿಳಿದಿರಬೇಕಾಗುತ್ತದೆ ಆದ್ದರಿಂದ ನಾವು ab ಟು ಎ ಎಂದು ಭಾವಿಸೋಣ ಆಗ ಬಿ ಡಿಯು ಹಾಫ್ ಬಿ ಸಿ ಆಗುತ್ತದೆ ಅಂದರೆ ಎ ಬಿ ಯ ಅರ್ಧ ಬಿ ಡಿ ಮತ್ತು ಎ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಡಿ ಸ್ಕ್ವೇರ್ ಇದು ತ್ರೀ ಎ ಸ್ಕ್ವೇರ್ ಆಗುತ್ತದೆ ಆದ್ದರಿಂದ ಎ ಡಿ ಇಸ್ ಈಕ್ವಲ್ ಟು ಎ ರೂಟ್ ತ್ರೀ ಈಗ ತ್ರಿಕೋನಮಿತಿಯ ಅನುಪಾತಗಳ ವ್ಯಾಖ್ಯಾನಗಳನ್ನು ಬಳಸಿಕೊಂಡು ಸೈನ್ ಥರ್ಟಿ ಡಿಗ್ರಿಯ ಬೆಲೆ ಒನ್ ಬೈ ಟು ಕಾಸ್ ತರ್ಟಿ ಡಿಗ್ರಿಯ ಬೆಲೆ ರೂಟ್ ತ್ರೀ ಬೈ ಟು ಟ್ಯಾನ್ ತರ್ಟಿ ಡಿಗ್ರಿಯ ಬೆಲೆ ಒನ್ ಬೈ ರೂಟ್ ತ್ರೀ ಹಾಗೂ ಕೊಸೆಕ್ ತರ್ಟಿ ಡಿಗ್ರಿಯ ಬೆಲೆ ಟು ಸೆಕ್ ತರ್ಟಿ ಡಿಗ್ರಿಯ ಬೆಲೆ ಟೂ ಬೈ ರೂಟ್ ತ್ರೀ ಮತ್ತು ಕಾರ್ಡ್ ತರ್ಟಿ ಡಿಗ್ರಿಯ ಬೆಲೆ ರೂಟ್ ತ್ರೀ ಆಗಿರುತ್ತದೆ ಹಾಗೆಯೇ ಸೈನ್ಸ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಎ ರೂಟ್ ತ್ರೀ ಬೈ ಟೂ ಎ ಅಂದರೆ ರೂಟ್ ತ್ರೀ ಬೈ ಟೂ ಕಾಸ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಒನ್ ಬೈ ಟೂ ಟ್ಯಾನ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ರೂಟ್ ತ್ರೀ ಕೊಸೆಕ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಟೂ ಬೈ ರೂಟ್ ತ್ರೀ ಸೆಕ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಟೂ ಮತ್ತು ಕಾಟ್ ಸಿಕ್ಸ್ಟಿ ಡಿಗ್ರಿಯ ಬೆಲೆ ಒನ್ ಬೈ ರೂಟ್ ತ್ರೀ ಆಗಿರುತ್ತದೆ ಝೀರೋ ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ತಿಳಿಯೋಣ ತ್ರಿಭುಜ ಎಬಿಸಿಯಲ್ಲಿ ಕೋನ್ ಎದ ದ ಅಳತೆಯನ್ನು ಕಡಿಮೆ ಮಾಡುತ್ತಾ ಮಾಡುತ್ತಾ ಸೊನ್ನೆ ಆಗುವಂತೆ ಮಾಡಿದರೆ ಕೋನ್ ಎ ಕಡಿಮೆ ಆದಂತೆಲ್ಲ ಬಾಹು ಬಿಸಿಯ ಉದ್ದ ಕಡಿಮೆಯಾಗುತ್ತದೆ ಬಿಂದುವು ಬಿ ಬಿಂದುವಿಗೆ ಸಮೀಪಿಸುತ್ತದೆ ಮತ್ತು ಕೋನ್ ಎ ಝೀರೋಗೆ ಸಮೀಪಿಸಿದಂತೆ ಸಿಯು ಸರಿಸುಮಾರು ಎ ಬಿ ಅಷ್ಟೇ ಆಗುತ್ತದೆ ನೀವು ಚಿತ್ರದಲ್ಲಿ ಇದನ್ನು ಗಮನಿಸಬಹುದು ಕೋನ್ ಎ ಯು ಜೀರೋ ಡಿಗ್ರಿಗೆ ಸಮೀಪವಾದಂತೆ ಸಿಯು ಸೊನ್ನೆಗೆ ಸಮೀಪವಾಗುತ್ತದೆ ಮತ್ತು ಸೈನ್ ಎ ಅಂದರೆ ಬಿ ಸಿ ಬೈ ಎಸಿಯ ಬೆಲೆಯು ಸೊನ್ನೆಗೆ ಸಮೀಪವಾಗುತ್ತದೆ ಹಾಗೆಯೇ ಕೋನೆಯು ಝೀರೋ ಡಿಗ್ರಿಗೆ ಸಮೀಪವಾದಂತೆ ಎಸಿಯು ಸಹ ಎಬಿಗೆ ಸರಿಸುಮಾರು ಸಮಾನವಾಗುತ್ತದೆ ಮತ್ತು ಅದರಿಂದ ಕಾಸ್ ಎ ಅಂದರೆ ಎ ಬಿ ಬೈ ಎಸಿಯ ಬೆಲೆಯು ಒಂದಕ್ಕೆ ಸಮೀಪಿಸುತ್ತದೆ ಇದರಿಂದ ನಾವು ಸೈನ್ ಝೀರೋ ಡಿಗ್ರಿಯ ಬೆಲೆ ಝೀರೋ ಮತ್ತು ಕಾಸ್ ಝೀರೋ ಡಿಗ್ರಿಯ ಬೆಲೆ ಒಂದು ಎಂದು ವ್ಯಾಖ್ಯಾನಿಸುತ್ತೇವೆ ಹಾಗೂ ಇವುಗಳನ್ನು ಬಳಸಿಕೊಂಡು ನಾವು ಟ್ಯಾನ್ ಝೀರೋ ಡಿಗ್ರಿಯ ಬೆಲೆ ಝೀರೋ ಸೆಕ್ಸ್ ಝೀರೋ ಡಿಗ್ರಿಯ ಬೆಲೆ ಒಂದು ಮತ್ತು ಕಾಡ್ ಝೀರೋ ಡಿಗ್ರಿಯ ಬೆಲೆಯನ್ನು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಹಾಗೂ ಕೊಸೆಕ್ ಝೀರೋ ಡಿಗ್ರಿಯ ಬೆಲೆಯನ್ನು ಸಹ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ತ್ರಿಭುಜ ಬಿ ಸಿಯಲ್ಲಿ ಕೋನ್ ಹೆಚ್ಚಾಗುತ್ತಾ ಹೋದಂತೆಲ್ಲ ಕೋನ್ ಸಿ ಕಡಿಮೆಯಾಗುತ್ತದೆ ಆದ್ದರಿಂದ ಮೇಲಿನ ಪ್ರಕರಣದಂತೆ ಬಾಹು ಬಿಯ ಉದ್ದ ಕಡಿಮೆಯಾಗುತ್ತದೆ ಎ ಬಿಂದುವು ಬಿ ಬಿಂದುವಿಗೆ ಸಮೀಪವಾಗುತ್ತದೆ ಕೊನೆಗೆ ಕೋನ್ ಎ ಯು ನೈಂಟಿ ಡಿಗ್ರಿಯೊಂದಿಗೆ ಸಮೀಪಿಸುತ್ತದೆ ಕೋನ್ ಕೋನ್ಸಿಯು ಜೀರೋ ಡಿಗ್ರಿಗೆ ಸಮೀಪಿಸುತ್ತದೆ ಮತ್ತು ಬಾಹು ಎಸಿಯು ಬಾಹುಬಿಸಿಯೊಂದಿಗೆ ಐಕ್ಯವಾಗುತ್ತದೆ ಚಿತ್ರದಲ್ಲಿ ಕಾಣಿಸುತ್ತಿರುವಂತೆ ಕೋನ್ ಕೋನ್ಸಿಯು ಝೀರೋ ಡಿಗ್ರಿಗೆ ಸಮೀಪಿಸಿದಾಗ ಕೋನ್ ಎ ಯು ನೈಂಟಿ ಡಿಗ್ರಿಗೆ ಸಮೀಪಿಸುತ್ತದೆ ಹಾಗೂ ಬಾಹು ಎ ಸಿಯ ಉದ್ದವು ಬಾಹು ಬಿಸಿಗೆ ಸಮನಾಗುತ್ತದೆ ಮತ್ತು ಸೈನ್ ಎ ಯು ಒಂದಕ್ಕೆ ಸಮೀಪವಾಗುತ್ತದೆ ಹಾಗೆಯೇ ಕೋನ್ ಎ ಯು ನೈಂಟಿ ಡಿಗ್ರಿಗೆ ಸಮೀಪಿಸಿದಂತೆ ಕೋನ್ ಕೋನ್ಸಿಯು ಝೀರೋ ಡಿಗ್ರಿಗೆ ಸಮೀಪಿಸುತ್ತದೆ ಮತ್ತು ಬಾಹು ಎಬಿಯ ಅಳತೆ ಸೊನ್ನೆಗೆ ಹತ್ತಿರವಾಗುತ್ತದೆ ಆದ್ದರಿಂದ ಕಾಸ್ ಎಯು ಸೊನ್ನೆಗೆ ಹತ್ತಿರವಾಗುತ್ತದೆ ಆದ್ದರಿಂದ ನಾವು ಸೈನ್ ನೈಂಟಿ ಡಿಗ್ರಿಯ ಬೆಲೆಯನ್ನು ಒಂದು ಮತ್ತು ಕಾಸ್ ಡಿಗ್ರಿ ಡಿಗ್ರಿಯ ಬೆಲೆಯನ್ನು ಝೀರೋ ಎಂದು ವ್ಯಾಖ್ಯಾನಿಸುತ್ತೇವೆ ಇದನ್ನು ಬಳಸಿಕೊಂಡು ಕೊಸೆಕ್ ನೈಂಟಿ ಡಿಗ್ರಿಯ ಬೆಲೆಯು ಒಂದು ಕಾಟ್ ನೈಂಟಿ ಡಿಗ್ರಿಯ ಬೆಲೆಯು ಝೀರೋ ಸೆಕ್ ನೈಂಟಿ ಡಿಗ್ರಿಯ ಬೆಲೆಯು ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಹಾಗೂ 90 ನೈಂಟಿ ಡಿಗ್ರಿಯ ಬೆಲೆಯನ್ನು ಕೂಡ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಝೀರೋ ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳನ್ನು ಈ ಕೋಷ್ಟಕದಲ್ಲಿ ಕೊಡಲಾಗಿದೆ ಈಗ ಬಾಹುಗಳ ಉದ್ದವನ್ನು ಕಂಡುಹಿಡಿಯುವ ಒಂದು ಸಮಸ್ಯೆಯನ್ನು ಬಿಡಿಸೋಣ ತ್ರಿಭುಜ ಎ ಬಿ ಬಿ ಯಲ್ಲಿ ಬೀಶ್ರಂಗದಲ್ಲಿ ಲಂಬಕೋನ ಏರ್ಪಟ್ಟಿದೆ ಬಿಯ ಬೆಲೆಯು ಫೈವ್ ಸೆಂಟಿಮೀಟರ್ ಮತ್ತು ಕೋನ್ ಎ ಬಿಯು ಥರ್ಟಿ ಡಿಗ್ರಿ ಬಿ ಸಿ ಮತ್ತು ಎ ಸಿ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಪರಿಹಾರ ಬಿ ಸಿ ಉದ್ದವನ್ನು ಕಂಡುಹಿಡಿಯಲು ನಾವು ಬಿ ಸಿ ಮತ್ತು ಬಿಯನ್ನು ಒಳಗೊಂಡ ತ್ರಿಕೋನಮಿತಿ ಅನುಪಾತವನ್ನು ಪರಿಗಣಿಸೋಣ ಕೋನ್ ಸಿಗೆ ಪಾರ್ಶ್ವಬಾಹು ಬಿ ಸಿ ಮತ್ತು ಕೋನ್ ಸಿಗೆ ಗೆ ಅಭಿಮುಖ ಬಾಹು ಎ ಬಿ ಆದ್ದರಿಂದ ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಟ್ಯಾನ್ ಸಿ ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಟ್ಯಾನ್ ಸಿ ಅಂದರೆ ಎ ಬಿಯ ಬೆಲೆ ಫೈವ್ ಸೆಂಟಿಮೀಟರ್ ಆದ್ದರಿಂದ ಫೈವ್ ಬೈ ಬಿ ಸಿ ಈಸ್ ಈಕ್ವಲ್ ಟು ಟ್ಯಾನ್ ಸಿ ಸಿಯ ಬೆಲೆ ಥರ್ಟಿ ಡಿಗ್ರಿ ಟ್ಯಾನ್ ಥರ್ಟಿ ಡಿಗ್ರಿಯ ಬೆಲೆ ಒನ್ ಬೈ ರೂಟ್ ತ್ರೀ ಆದ್ದರಿಂದ ಬಿ ಸಿ ಇಸ್ ಈಕ್ವಲ್ ಟು ಫೈವ್ ರೂಟ್ ತ್ರೀ ಈಗ ಎ ಸಿ ಉದ್ದವನ್ನು ಕಂಡುಹಿಡಿಯೋಣ ಸೈನ್ ಥರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ ಅಂದರೆ ಸೈನ್ ಥರ್ಟಿ ಡಿಗ್ರಿಯ ಬೆಲೆ ಒನ್ ಬೈ ಟು ಇಸ್ ಈಕ್ವಲ್ ಟು ಎ ಬಿಯ ಬೆಲೆ ಫೈವ್ ಸೆಂಟಿಮೀಟರ್ ಬೈ ಎ ಸಿ ಅಂದರೆ ಎ ಸಿ ಇಸ್ ಈಕ್ವಲ್ ಟು ಟೆನ್ ಸೆಂಟಿಮೀಟರ್ ಈಗ ನಾವು ಪೂರಕ ಕೋನಗಳ ತ್ರಿಕೋನ ಮಿತಿ ಅನುಪಾತಗಳನ್ನು ತಿಳಿಯೋಣ ಎ ಬಿ ಸಿ ಯು ಒಂದು ಲಂಬ ಕೋನ ತ್ರಿಭುಜ ನಮಗೆ ಗೊತ್ತಿರುವಂತೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮನಾಗಿದ್ದರೆ ಅವು ಪೂರಕ ಕೋನಗಳಾಗಿರುತ್ತವೆ ತ್ರಿಭುಜ ಎ ಬಿ ಸಿ ಕೋನ್ ಬಿ ಯು ನೈಂಟಿ ಡಿಗ್ರಿ ಆಗಿದೆ ಆದ್ದರಿಂದ ಕೋನ್ ಎ ಪ್ಲಸ್ ಕೋನ್ ಸಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆಗಿದೆ ತ್ರಿಕೋನ ಮಿತಿಯ ಅನುಪಾತಗಳ ವ್ಯಾಖ್ಯಾನದಿಂದ ನಮಗೆ ತಿಳಿದಿರುವಂತೆ ಸೈನ್ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಕಾಸ್ ಎ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ ಟ್ಯಾನ್ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಕೊಸೆಕ್ ಎಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ಸೆಕ್ ಎಸ್ ಈಕ್ವಲ್ ಟು ಎ ಸಿ ಬೈ ಎ ಬಿ ಕಾಟ್ ಎ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಇದನ್ನು ನಾವು ಇಕ್ವೇಶನ್ ಒನ್ ಎಂದು ಪರಿಗಣಿಸೋಣ ಈಗ ಕೋನ್ ಸಿ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮೈನಸ್ ಕೋನ್ ಎದ ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯೋಣ ನಮ್ಮ ಅನುಕೂಲಕ್ಕಾಗಿ ನೈಂಟಿ ಡಿಗ್ರಿ ಮೈನಸ್ ಕೋನ್ ಎ ಯನ್ನು ನೈಂಟಿ ಡಿಗ್ರಿ ಮೈನಸ್ ಎ ಎಂದು ಬರೆಯೋಣ ಕೋನ್ ನೈಂಟಿ ಡಿಗ್ರಿ ಮೈನಸ್ ಎಗೆ ಎ ಬಿ ಯು ಅಭಿಮುಖ ಬಾಹು ಮತ್ತು ಬಿ ಸಿ ಯು ಪಾರ್ಶ್ವಬಾಹು ಆಗಿದೆ ಈಗ ತ್ರಿಕೋನಮಿತಿ ಅನುಪಾತಗಳ ವ್ಯಾಖ್ಯಾನಗಳನ್ನು ಬಳಸಿಕೊಂಡಾಗ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಕೊಸೆಕ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಬಿ ಸೆಕ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ಕಾಟ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಇದನ್ನು ಇಕ್ವೇಷನ್ ಟು ಎಂದು ಪರಿಗಣಿಸೋಣ ಈಗ ಈಕ್ವೇಷನ್ ಒನ್ ಮತ್ತು ಇಕ್ವೇಷನ್ ಟೂದಲ್ಲಿನ ಅನುಪಾತಗಳನ್ನು ಹೋಲಿಸಿದಾಗ ನಾವು ಈ ಅಂಶಗಳನ್ನು ಗಮನಿಸಬಹುದು ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಕಾಸ್ ಎ ಮತ್ತು ಕಾಸ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಇಸ್ ಈಕ್ವಲ್ ಟು ಸೈನ್ ಎ ಹಾಗೆಯೇ ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಕಾಟ್ ಎ ಮತ್ತು ಕಾಟ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಎ ಸೆಕ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಕೊಸೆಕ್ ಎ ಮತ್ತು ಕೊಸೆಕ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಸೆಕ್ ಎ ಆದ್ದರಿಂದ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಸೈನ್ ಎ ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಕಾಟ್ ಎ ಕಾಟ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎ ಸೆಕ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಕೊಸೆಕ್ ಎಸೆಕ್ ನೈಂಟಿ ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಈಗ ಒಂದು ಸಮಸ್ಯೆಯನ್ನು ಬಿಡಿಸೋಣ ಸಮಸ್ಯೆ ಕಾಟ್ ಏಯ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ degree ಫೈವ್ ಡಿಗ್ರಿಯನ್ನು ಜೀರೋ ಡಿಗ್ರಿ ಮತ್ತು ಫೋರ್ಟಿ ಫೈವ್ ಡಿಗ್ರಿಯ ನಡುವಿನ ತ್ರಿಕೋನಮಿತಿ ಅನುಪಾತಗಳಲ್ಲಿ ವ್ಯಕ್ತಪಡಿಸಿ ಪರಿಹಾರ ಕಾಟ್ ಏಯ್ಟಿ ಫೈವ್ ಡಿಗ್ರಿ ಪ್ಲಸ್ ಸೆವೆಂಟಿ ಫೈವ್ ಡಿಗ್ರಿ